ಪ್ರಕರಣ ಏನಿದೆ ಬಹಳ ಗಂಭೀರ ಪ್ರಕರಣ. ಯಾಕಂದರೆ ಒಂದು ಸುಮಾರು 10 ನಿಮಿಷದಷ್ಟು ವಾಟ್ಸಪ್ ಕಮ್ಯುನಿಕೇಷನ್ನು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು. ಅದರಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತಿಯೊಬ್ಬರು ಸಂತ್ರಸ್ತ ಯುವತಿನ ತಾನು ಮಾಡಿರೋದು ತಪ್ಪಾಯಿತು, ನೀವು ಮತ್ತೆ ವಾಪಸ್ ಬರಬೇಕು, ಮತ್ತು ಯಾವುದೇ ರೀತಿ ಕೇಸ್ ಅದು ಇದು ಕೊಡಬಾರ್ದು ಅಂತೆಲ್ಲ ಮಾತಾಡಿರುವಂಥದ್ದು ತುಂಬ ವೈರಲ್ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಯಾರಿದ್ದಾರೆ, ಅವರು ಸಂತ್ರಸ್ತೆ ಯುವತೆಯ ಸ್ನೇಹಿತೆ ಏನಿದ್ದಾರೆ, ಅವರು ಇದನ್ನು ಎಡಿಟ್ ಮಾಡಿ ವೈರಲ್ ಮಾಡಿದ್ದಾರೆ ಅಂತಂದು, ಮತ್ತು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತಲೂ ಒಂದು ಕಂಪ್ಲೇಂಟನ್ನು ಕೊಡಲಿಕ್ಕೆ ನಮ್ಮ ಊರ್ವ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಘಟನೆಯ ಬಗ್ಗೆ ಯಾವುದೇ ಸೂಕ್ತ ಪರಿಶೀಲನೆ ಮಾಡದೆ, ಘಟನೆಯ ಬಗ್ಗೆ ಮೇಲಾಧಿಕಾರಿಗಳಿಗೆ ಯಾವುದೇ ಮಾಹಿತಿಯನ್ನು ಕೊಡದೆ, ಅದರ ಜೊತೆಗೆ ವಿಕ್ಟಿಮ್ ಸಂತ್ರಸ್ತ ಯುವತಿಯ ಸ್ನೇಹಿತೆ ಯಾರಿದ್ದಾರೆ ಅವ್ರ ಕಡೆಯಿಂದನೇ ಅಲ್ಲಿ ಸ್ಟೇಷನಲ್ಲಿ ಅಡ್ವೊಕೇಟ್ ಕೇಳಿದರು, ಮತ್ತು ಅಡ್ವೊಕೇಟು ಮತ್ತು ಹುಡುಗಿ ಮಾತಾಡ್ಕೊಂಡಾಗ ಹುಡುಗಿ ಒಪ್ಪಿ ಅಪಾಲಜಿ ಲೆಟ್ರ್ ಬರ್ಕೊಟ್ಟಿದ್ದಾಳೆ ಅನ್ನೋಂಥದ್ದನ್ನು ಎನ್ಕ್ಲೋಸ್ ಮಾಡಿಕೊಂಡು ಒಂದು ಎನ್ ಸಿ ಎಗೇನೆಸ್ಟ್ ದಿ ಫ್ರೆಂಡ್ ಆಫ್ ದಿ ವಿಕ್ಟಿಮ್, ಅಂದರೆ ಸಂತ್ರಸ್ತ ಯುವತಿಯ ಸ್ನೇಹಿತೆಯ ಮೇಲೆ ಒಂದು ಎನ್ ಸಿಯನ್ನು ಈ ಸಂತ್ರಸ್ತ ಯುವತಿಯ ಪ್ರಕರಣದಲ್ಲಿರುವ ಆರೋಪಿ ಕೊಟ್ಟ ಒಂದು ಕಂಪ್ಲೇಂಟ್ ಮೇಲೆ ಮಾಡಿರುವಂಥದ್ದು ನಮಗೆ ವಿಷಯ ತಿಳಿದು ಬಂತು. ಇದ್ರ ಬಗ್ಗೆ ನಾನು ನಮ್ಮ ಸೆಂಟ್ರಲ್ ಎ ಸಿ ಪಿ ಪರಮೇಶ್ವರ್ ಹೆಗ್ಡೆ ಅವರಿಗೆ ವಿಚಾರಣೆ ಮಾಡಿ ವರದಿ ಸಲ್ಲಿಸಲಿಕ್ಕೆ ಹೇಳಿದ್ದೆ. ಈ ವರದಿಯಲ್ಲಿ ಅಂದಿನ ಠಾಣಾಧಿಕಾರಿಯಾಗಿದ್ದಂಥ ಮತ್ತು ಠಾಣೆಯಲ್ಲಿ ಇದ್ದಂಥ ಒಬ್ಬರು ಪಿ ಎಸ್ ಐ ವಿಮೆನ್ ಪಿ ಎಸ್ ಐ ಇದ್ದಾರೆ ಅವರು, ಅದ್ರ ಜೊತೆಗೆ ಒಬ್ಬ ಸಿಬ್ಬಂದಿ ವಿಮೆನ್ ಪಿ ಎಸ್ ಐ ಶ್ರೀಕಲಾ ಅಂತಂದು, ಮತ್ತು ವಿಮೆನ್ ಮತ್ತು ನಮ್ಮ ಸ್ಟಾಫ್ ಯಾರಿದ್ದಾರೆ ಅವರು ಪ್ರಮೋದ್ ಅಂತಂದು, ಅವರಿಬ್ಬರದ್ದು ಸ್ವಲ್ಪ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನ ಕಂಡುಬಂದಿದೆ ಅಂತಂದು ಅವರಿಬ್ಬರಿಗೆ ಅಮಾನತ್ತಿನಲ್ಲಿಟ್ಟು ಇಲಾಖಾ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮಂಗಳೂರು ನಗರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು 18ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು. ಎರಡು ಪ್ರಕರಣ ದಾಖಲಾಗಿತ್ತು. ಒಂದು ಸಂತ್ರಸ್ತ ಯುವತಿಯೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಸ್ಥಳೀಯ ವಕೀಲರ ಮೇಲೆ ಒಂದು ಪ್ರಕರಣ ದಾಖಲಾಗಿದ್ದಂಥದ್ದು. ಎರಡನೇದು ಅದೇ ಸೇಮ್ ವಕೀಲರು ತನ್ನ ಪರಿಚಯಸ್ಥರನ್ನು ಉಪಯೋಗಿಸಿಕೊಂಡು ಸಂತ್ರಸ್ತ ಯುವತಿಯ ಸ್ನೇಹಿತೆ ಒಬ್ಬರಿಗೆ ನಿಮಗೆ ಒಂದು ಮಹಿಳಾ ವೇದಿಕೆ ಹೆಸರು ಇಟ್ಕೊಂಡಂಥ ಒಬ್ಬ ಹೆಂಗಸು ಲೇಡಿ, ತನಗೆ ಲೀಗಲ್ ಏಡ್ ಕೊಡ್ತೀನಿ ನಿಮಗೆ, ಮತ್ತು ನಿಮಗೆ ಕೌನ್ಸಿಲಿಂಗ್ ಮಾಡಿಸ್ತೀನಿ, ನಿಮಗೆ ನ್ಯಾಯ ಒದಗಿಸ್ಕೊಡೋದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ತನ್ನ ಕೆಲ ಸಪೋರ್ಟರ್ಸ್ ಜೊತೆಗೆ ಸಂತ್ರಸ್ತ ಯುವತಿಯ ಸ್ನೇಹಿತೆ ಒಬ್ಬರು ಮನೆಗೆ ಹೋಗ್ಬಿಟ್ಟು ಅವ್ರನ್ನ ನಿಮಗೆ ಕೌನ್ಸಿಲಿಂಗ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅದು ಕರ್ಕೊಂಡು ಹೋಗ್ಲಿಕ್ಕೆ ಮಧ್ಯದಲ್ಲಿ ಮಾರ್ಗ ಮಧ್ಯದಲ್ಲಿ ಇಳಿಸ್ಕೊಂಡು ಅಲ್ಲೊಂದು ಗ್ರೌಂಡಲ್ಲಿ ಅವರಿಗೆ ಬೆದರಿಸಿದ್ದು ಏನಂದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸ್ನೇಹಿತೆ ಸಂತ್ರಸ್ತ ಯುವತಿ ಏನಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಬಾರ್ದು, ಮತ್ತು ಇನ್ಫ್ಯಾಕ್ಟ್ ಅವ್ರಿಗೆ ಹೇಳಿಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಪ್ರಕರಣ ದಾಖಲಾಗದ ರೀತಿಯಲ್ಲಿ ನೋಡ್ಕೋಬೇಕು, ಹಂಗೇನಾದ್ರೂ ಆಗಲಿಲ್ಲ ಅಂತಂದರೆ ನಿಮಗೆ ನಿಮ್ಮ ಕೆರಿಯರ್ ಹಾಳಾಗುತ್ತೆ, ನಿಮಗೆ ನಿಮ್ಮ ಡಿಗ್ರಿ ಸಿಗೋದಿಲ್ಲ, ಮತ್ತು ನೀವೆಲ್ಲೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಮುಂದೆ ಅವಕಾಶ ಮಾಡಿಕೊಡೋದಿಲ್ಲ, ಮತ್ತು ನಿಮಗೆ ಜೀವಂತ ಇರ್ತಿರೋ ಇಲ್ಲೋ ಗೊತ್ತಿಲ್ಲ, ಸಂಬಂಧಪಟ್ಟ ಅಡ್ವೊಕೇಟ್ ಏನಿದ್ದಾನೆ ಭಾಳ ಪವರ್ಫುಲ್ ಇದ್ದಾನೆ, ಭಾಳ ಕನೆಕ್ಟೆಡ್ ಇದ್ದಾನೆ ಅಂತೆಲ್ಲ ಬೆದರಿಸಿದ್ದೊಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ಹಿನ್ನೆಲೆಯಲ್ಲಿ ಒಬ್ಬರು ಮಹಿಳೆ ಪವಿತ್ರ ಆಚಾರ್ಯ ಅಂತಂದು ಈಕೆ ಮಂಗಳೂರು ನಗರದಲ್ಲಿ ಒಂದು ಮಹಿಳಾ ಮಂಗಳೂರು ಮಹಿಳಾ ಜಾಗೃತಿ ವೇದಿಕೆ ಅಂತ ಮಾಡಿಕೊಂಡು ಅದರ ಹಿನ್ನೆಲೆಯಲ್ಲಿ ಆ ಒಂದು ವೇದಿಕೆಯ ಹೆಸರಿಟ್ಕೊಂಡು ಈ ಕೃತ್ಯದಲ್ಲಿ ಆ ಸಂತ್ರಸ್ತ ಯುವತಿ ಸ್ನೇಹಿತೆಗೆ ಬೆದರಿಸುವಂಥ ಕೆಲಸ ಮಾಡಿದ್ರು. ಅವ್ರನ್ನ ಈಗಷ್ಟೇ ನಮ್ಮ ಅಧಿಕಾರಿಗಳು ವಶಕ್ಕೆ ತಗೊಂಡಿದ್ದಾರೆ. ಮತ್ತು ಆಕೆ ಜೊತೆಯಲ್ಲಿದ್ದಂಥವರು ಆವತ್ತಿನ ಇನ್ಸಿಡೆಂಟ್ ಆದ ದಿವಸ ಯಾರು ಆಕೆಗೆ ಸಪೋರ್ಟ್ ಮಾಡಿದ್ರು, ನಂತರದಲ್ಲಿ ಕೂಡ ಆಕೆ ನಮ್ಮ ಅಧಿಕಾರಿಗಳು ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಇದ್ದಿದ್ದೆಲ್ಲ ನಮಗೆ ಮಾಹಿತಿ ತಿಳಿದು ಬಂದಿದೆ. ಹಾಗಾಗಿ ಆಕೆಯನ್ನು ವಿಚಾರಣೆಗೊಳಪಡಿಸಿ ಈ ಪ್ರಕರಣದ ತನಿಖೆಯನ್ನು ಮಾಡಲಾಗಿದೆ.